ಒಂದು ಕಡೆ ಗೃಹ ಜ್ಯೋತಿ ಯೋಜನೆ ಆಯಿತು ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಎರಡು ಸಾವಿರ ರೂಪಾಯಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇಷ್ಟೆಲ್ಲ ಹೇಳಿದಾಗ ಒಂದು ರೀತಿ ಖುಷಿ ಆದರೆ ಅದು ಯಾರಿಗೆ ತಲುಪಬೇಕು ಟ್ಯಾಕ್ಸ್ ಕಟ್ಟೋರಿಗೆ ತಲುಪಬೇಕಾ ಬೇಡ ಸಾಕಷ್ಟು ಜನ ಪತ್ರ ಬರ್ತಿದ್ರಂತೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅವ್ರ ಹೆಸರನ್ನೆಲ್ಲ ಹೇಳೋಕೆ ಇಷ್ಟಪಡಲ್ಲ ತೆರಿಗೆ ಕಟ್ಟೋ ಕೆಪಾಸಿಟಿ ಇರೋರು ಸರ್ಕಾರ ಕೊಡೋ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ನಿಜ ಕೆಲವೊಂದಷ್ಟು ಜನ ಇಂಡಿವಿಜುವಲ್ ಆಗಿ ಬೇಡ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಷರತ್ತು ಆಗ್ತಾಯಿಲ್ಲ ನಾವು ಗ್ಯಾರಂಟಿಯನ್ನು ಘೋಷಿಸಿದ್ರು ಯಾವ ಉದ್ದೇಶದಿಂದ ಗ್ಯಾರಂಟಿ ತಲುಪಬೇಕಾಗಿರೋದು ಯಾರಿಗೆ ಗ್ಯಾರಂಟಿಯ ಫಲಾನುಭವಿಗಳು ಯಾರು ಅರ್ಹರಿಗೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ತಲುಪಬೇಕು ಅಷ್ಟೇ ಇದೇ ಕಾರಣಕ್ಕಾಗಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಕೂಡ ಹಲವು ಷರತ್ತುಗಳನ್ನು ವಿಧಿಸಿರುವ ಕರ್ನಾಟಕ ಸರ್ಕಾರದ ಕ್ರಮವನ್ನು ಉಪಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ಅವರು ಸಮರ್ಥಿಸ್ಕೊಂಡಿದ್ದಾರೆ ಹಂಗನ್ಬಿಟ್ಟು ನಾವೇನು ಎಲ್ಲರಿಗೂ ಕೊಡಲ್ಲ ಅಂತ ಹೇಳ್ತಿಲ್ಲ ಒಂದಷ್ಟು ಜನ ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದಾರೆ ಬೇಡ ಅಂತ ಹೇಗೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ನೀಡುವ ಈ ಯೋಜನೆಯನ್ನ ಬಡವರು ಗಮನದಲ್ಲಿಟ್ಟುಕೊಂಡು ಹಮ್ಮಿಕೊಳ್ಳಲಾಗಿದೆ ವಿನಾ ಆದಾಯ ತೆರಿಗೆ ಪಾವತಿಸುವವರಿಗೆ ಅಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಡಿ ಸಿ ಎಂ ಬಡವರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಪ್ರತಿ ರೂಪಾಯಿಗೆ ಉತ್ತರದಾಯಿತ್ವ ಇರಬೇಕು ಲೆಕ್ಕ ಇರಬೇಕು ಬಡವರಿಗೆ ಅನುಕೂಲ ಮಾಡಿಕೊಡಲು ನಿರ್ಧರಿಸಿದ್ದೀವಿ ಐ ಟಿ ರಿಟರ್ನ್ಸ್ ನಡೆಸುವ ಜನರು ಅದನ್ನು ಕೇಳ್ತಿಲ್ಲ ಎರಡು ಸಾವಿರ ರೂಪಾಯಿ ಬೇಡ ಅಂತ ಕೆಲವು ಹಲವರು ಪತ್ರ ವ್ಯಕ್ತಿಗಳ ನಾನು ಒಟ್ನಲ್ಲಿ ಏನಂದ್ರೆ ಒಂದ್ರೆ ಗೃಹಲಕ್ಷ್ಮಿ ವಿಚಾರ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ವಿಚಾರ ಸರ್ಕಾರದ ಐದು ಗ್ಯಾರಂಟಿ ಯಾವುದೇ ವಿಚಾರ ಆಗಿರ್ಬೋದು ನಾವು ಹೇಳಿದ ಹೊರಟಿದೀವಿ ಘೋಷಿಸಿದ್ದೀವಿ ಜಾರಿಗೆ ತರ್ತೀವಿ ತರದೀವಿಗಳಿಗೆ ಸಹಿಸೋಕೆ ಆಗ್ತಾ ಇಲ್ಲ ಹಾಗಾಗಿ ಮೊಸರಲ್ಲಿ ಕಲ್ಲು ಹುಡುಕ್ತಾರಂತೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಸೂಯ ಪಟ್ಕೋತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೀಗಾಗಿ ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಎರಡು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಅಂದ್ರೆ ಅಷ್ಟು ಆದಾಯ ಇದೆ ಅಂತ ಲೆಕ್ಕಾಚಾರ ಹೀಗಾಗಿ ಒಟ್ನಲ್ಲಿ ಏನಾದರೂ ಸರ್ಕಾರದ ಯೋಜನೆಗಳು ಯಾರಿಗೆ ತಲುಪಬೇಕು ಅರ್ಹರಿಗೆ ತಲುಪಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ